ಒಂದಿಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಐಪಿಎಲ್ 10ನೇ ಆವೃತ್ತಿಯ 9ನೇ ಪಂದ್ಯ ಇಂದು ಪುಣೆ ಮತ್ತು ಡೆಲ್ಲಿ ತಂಡದ ನಡುವೆ ನಡೆಯುತ್ತಿರುವಂಥದ್ದು. ಈ ಒಂದು ಪಂದ್ಯದಲ್ಲಿ ಪುಣೆ ತಂಡದ ಪರ ಸ್ಟೀವ್ ಸ್ಮಿತ್ ಅವರು ಫುಡ್ ಪಾಯ್ಸನಿಂಗ್ ಆದ ಕಾರಣ ನಾಯಕತ್ವವನ್ನು ನಿರ್ವಹಿಸಲು ಸಾಧ್ಯವಾಗ್ತಿಲ್ಲ. ಆ ಕಾರಣ ರಹಾನೆ ಅವರಿಗೆ ಒಂದು ಕ್ಯಾಪ್ಟನ್ಸಿಯನ್ನು ನೀಡಲಾಗ್ತಿದೆ. ರಹಾನೆ ಅವರಿಗೆ ಒಂದು ಕ್ಯಾಪ್ಟನ್ಸಿಯನ್ನು ನೀಡಿದಾಗ ಒಂದು ಪ್ರಶ್ನೆ ಮೂಡುತ್ತೆ. ಏನು ಅಂದರೆ, ಧೋನಿ ಅವರಿಗೆ ಏನಕ್ಕೆ ಒಂದು ಕ್ಯಾಪ್ಟನ್ಸಿಯನ್ನು ನೀಡಿಲ್ಲ ಅಂತ. ಧೋನಿ ಅವರು ಸ್ವತಃ ಕ್ಯಾಪ್ಟನ್ಸಿಯನ್ನು ನಿರಾಕರಿಸಿದ್ರ ಅಥವಾ ಟೀಮ್ ಮ್ಯಾನೇಜ್ಮೆಂಟೇ ಅವರಿಗೆ ಒಂದು ಕ್ಯಾಪ್ಟನ್ಸಿಯನ್ನು ನೀಡಿದೆಯಾ? ರಹಾನೆಗಿಂತ ಒಳ್ಳೆಯ ರೀತಿಯಲ್ಲಿ ಕ್ಯಾಪ್ಟನ್ಸಿಯನ್ನು ಮಾಡುವಂಥ ಸಾಮರ್ಥ್ಯ ಧೋನಿ ಅವರಿಗಿದೆ, ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಆದರೂ ರಹಾನೆ ಅವರಿಗೆ ಒಂದು ಕ್ಯಾಪ್ಟನ್ಸಿಯನ್ನು ನೀಡುವಂಥದ್ದು ಎಲ್ಲರ ಒಂದು ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗ್ಬಿಟ್ಟಿದೆ. ಕಾಲು ನೋಡಬೇಕಾಗಿದೆ, ರಹಾನೆ ಅವರ ನಾಯಕತ್ವದಲ್ಲಿ ಯಾವ ರೀತಿ ಈ ಒಂದು ಪುಣೆ ತಂಡ ಪರ್ಫಾರ್ಮೆನ್ಸನ್ನು ಮಾಡುತ್ತೆ ಅಂತ. ಇನ್ನು ಸ್ಟೀವ್ ಸ್ಮಿತ್ ಇಲ್ಲದ ಕಾರಣ ಟೀಮ್ ಒಂದು ರೀತಿ ಬ್ಯಾಟಿಂಗಲ್ಲಿ ಸ್ವಲ್ಪ ವೀಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ಪ್ರಶ್ನೆ ಏನು ಮಾಡುತ್ತೆ ಅಂದರೆ, ಸ್ಟೀವ್ ಸ್ಮಿತ್ ಅವರು ಮುಂದಿನ ಪಂದ್ಯವನ್ನು ಆಡಲು ಸಾಧ್ಯ ಆಗುತ್ತೋ ಆಗಲ್ವೋ ಅಂತ. ಅದೇನೇ ಆದರೂ ನಮ್ಮ ಧೋನಿಯವರ ನಾಯಕತ್ವವನ್ನು ನೋಡುವ ಚಾನ್ಸ್ ಮತ್ತೆ ನಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸದ್ಯಕ್ಕಂತೂ ರಹಾನೆ ಅವರಿಗೆ ಒಂದು ಕ್ಯಾಪ್ಟನ್ಸಿಯನ್ನು ನಿರ್ವಹಿಸ್ತಾ ಇದ್ದಾರೆ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಅಂತ ಕೆಲವೇ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.